Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿ, ಯಾಕೆ ಹೇಗೆ ಕೂತಿದ್ಯಾ? ಹುಷಾರಿಲ್ವಾ? ಸಾಕು ಸುಮ್ಮನೆ ಇರೋ. ನೀನು ಈ ರೀತಿ ಮಾತಾಡಿ ಮಾತಾಡಿನೆ ನನ್ನ ಜೀವನವೇ ಹಾಳಾಗೋಯ್ತು. ಈಗೇನಾಯ್ತು ಬೇಬಿ? ಎಲ್ಲ ಸಾಲ್ವ್ ಆಯ್ತಲ್ಲ. ಇನ್ನೂ ಏನಾಗಬೇಕು? ನಿನ್ನಿಂದಾಗೇನೆ ನನ್ನ ಜೀವನ ಬೀದಿಗೆ ಬಂದ್ಬಿಡ್ತು. ಹೊರಗಡೆಯವ್ರು ಬಿಡು, ಮನೆಯವರೇ ಶತ್ರುಗಳಾಗೋ ತರ ಮಾಡ್ಬಿಟ್ಟಿಯಲ್ಲ. ನಮ್ಮಮ್ಮನೆ ನನ್ನನ್ನ ಮನೆ ಬಿಟ್ಟು ಹೋಗೋ ಅನ್ನೋ ತರ ಮಾಡ್ಬಿಟ್ಟೆ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ, ನೀನೇ ಇದಕ್ಕೆ ಕಾರಣ. ನನ್ನ ಜೀವನನೇ ನರಕ ಮಾಡ್ಬಿಟ್ಟೆ ನೀನು. ಅವ್ರ ಕೋಪಕ್ಕ ತರ ಹೇಳಿದ್ದು ಬೇಬಿ. ಕೋಪದಲ್ಲಿ ಹೇಳಿದ್ರು, ನಿಜವಾಗ್ಲೂ ಹೇಳಿದ್ರು, ಒಟ್ಟಿನಲ್ಲಿ ಹೇಳಿದ್ರು ತಾನೆ. ಮರ್ಯಾದೆ ಇಲ್ದೇ ಇರೋ ಕಡೆ ಚಪ್ಪಲಿನೂ ಬಿಡಬಾರ್ದು ಅಂತಾರೆ. ಈ ರೀತಿ ಕೆಟ್ಟದಾಗಿ ನಡ್ಸ್ಕೊಂಡ ಮೇಲೆ ಇಲ್ಲೇ ಇರಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಯಾಕೆ ಹೇಳು? ಯಾಕಂದ್ರೆ ನನಗೆ ನಂದೇ ಆದ ಮನೆ ಇಲ್ಲ, ಗಂಡನ ಮನೇನೂ ಇಲ್ಲ, ಗಂಡ ದೊಡ್ಡ ನಾಲಾಯಕ್ ನನ್ನ ಮಗ. ಈ ಮನೆ ಬಿಟ್ಟು ಬೀದಿಲಿ ಹೋಗಿ ನಿಂತ್ಕೊಳ್ಳ. ಹಾಗೆಲ್ಲ ಹೇಳ್ಬೇಡ ಬೇಬಿ. ಈಗ ನನ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ, ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ನಮ್ದೇ ಅಂತ ಒಂದು ಪುಟ್ಟು ಗೂಡು ಮಾಡ್ಕೊಳ್ಳೋಣ, ಅಲ್ಲಿಗೆ ಶಿಫ್ಟ್ ಆಗ್ಬಿಡೋಣ ನಾವು. ಅಲ್ಲಿ ನಿನ್ಗೆ ಯಾರು ಬೈಯಲ್ಲ, ಯಾರು ಕೇಳಲ್ಲ. ಅಲ್ಲಿ ನಿನ್ನ ಇಷ್ಟ ಬಂದಂಗೆ ನೀನು ಇರ್ಬೋದು. ಮುಚ್ಚೋ ಬಾಯ್ನ. ಇನ್ನು ಎಷ್ಟು ನಾಟಕ ಆಡ್ಬೇಕಂತಿದ್ಯಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬೇಬಿ, ನಿನಗೆ ಇನ್ಮೇಲೆ ಯಾವ ಕಷ್ಟಗಳು ಇರಲ್ಲ. ಬಹುಶಃ ನೀನು ಬಯಸೋ ಐಷಾರಾಮಿ ಜೀವನ ನಾನು ನಿನಗೆ ಕೊಡಕ್ಕೆ ಆಗದೇ ಇರ್ಬೋದು. ಆದರೆ ಹೊಟ್ಟೆ ಬಟ್ಟೆ ಕಡಿಮೆ ಆಗ್ತಿರೋ ಥರ ನೋಡ್ಕೋತೀನಿ. ಜೀವನ ಅಂದರೆ ಹೊಟ್ಟೆ ಬಟ್ಟೆ ಅಂತ ಅನ್ಕೊಂಡಿದ್ಯಾ? ಜೀವನ ಅಂದರೆ ಕನಸು. ಆ ಕನಸಿನ ತಕ್ಕ ಹಾಗೆ ಬದುಕಬೇಕು, ಅದು ಕಣೋ ಜೀವನ. ಆ ಜೀವನನ ನೀನ್ ತರೋ ಪುಡಿಗಾಸ್ಕೊಡುತ್ತಾ? ಅದ್ಯಾವ ಬಾಯಿ ಚೆನ್ನಾಗಿರೋಣ ಅಂತ ಹೇಳ್ತಿದ್ಯೋ? ನೀನ್ ಒಂದಿನಕ್ಕೆ ದುಡಿಯೋ 700 ರೂಪಾಯಲ್ಲಿ ಒಳ್ಳೆ ಏರಿಯಲ್ಲಿ ಇತ್ಕೊಂಡು ಮನೆ ಬಾಡಿಗೆ ಕಟ್ಟಕ್ಕಾಗತ್ತಾ? ಮನೆ ಮಾಡ್ತಾನಂತೆ ಮನೆ, ಅಥವಾ ವಾಪಸ್ ನಿನ್ ಕೊಂಪೆ ಕರ್ಕೊಂಡು ಹೋಗೋ ಪ್ಲಾನ್ ಏನಾದ್ರೂ ಇದೆಯಾ? ಬೇಬಿ, ಇವತ್ ನಮ್ಮ ಹತ್ರ ಏನು ಇಲ್ದೇ ಇರ್ಬೋದು. ನೀನ್ ನನಗ್ ಸಾಥ್ ಕೊಟ್ರೆ ನಾನು ಏನು ಬೇಕಾದ್ರೂ ಸಾಧಿಸ್ತೀನಿ. ಪ್ಲೀಸ್ ಬೇಬಿ, ನೀನ್ ಇಷ್ಟೊಂದು ಅಪ್ಸೆಟ್ ಆಗ್ಬೇಡ, ನಮ್ಗಿನ್ನೂ ಜೀವನ ಇದೆ. ಇನ್ನು ಎಲ್ಲಿದೆ ಜೀವನ? ಇಂಥ ಬಾಳ್ ಬಾಳದ್ಕಿಂತ ಸಾಯದೆ ವಾಸಿ. ಹಾಗೆಲ್ಲ ಅನ್ಬೇಡ ಪ್ಲೀಸ್ ಬೇಬಿ. ಯಾರ ಮುಂದೆ ಚೆನ್ನಾಗ್ ಬದುಕ್ಬೇಕು ಅಂತ ಅನ್ಕೊಂಡಿದ್ನೋ, ಮಹಾರಾಣಿ ತರ ಮೆರಿಬೇಕು ಅಂತ ಕನ್ಸ್ ಕಂಡಿದ್ನೋ, ಅಂತವ್ರ ಬಾಯ್ಲೆ ನನ್ನನ್ನ ಮನೆಯಿಂದ ಹೊರಗಡೆ ಹೋಗು ಅಂತ ಅನ್ಸ್ಬಿಟ್ಟಿಯಲ್ಲೋ. ಅಲ್ಲ ಬೇಬಿ, ಅದು ಹೋಗು. ನಿನ್ ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ, ಹೋಗ್ತಾ ಇರೋ. ಅಯ್ಯಬ್ಬ, ನನ್ನ ಕೈಲಿ ಇನ್ನಾಗಲ್ಲ, ಅದೆಷ್ಟು ಅಂತ ಸುತ್ತೋಡಿಯದಮ್ಮ ನೋಡು. ನಾನು ಅದ್ಗೆ ಅಲ್ಲೇ ಕೂತಿರ್ತೀವಿ, ನೀನು ದೊಡ್ಡಮ್ಮ ಅದೆಷ್ಟು ಬೇಕೋ ಪ್ರದಕ್ಷಿಣೆನ ಹಾಕೊಂಡು ಬನ್ನಿ. ಹೌದೌದು ರೀತು, ನೀನ್ ಮೊದ್ಲೇ ತುಂಬಾ ದಪ್ಪ ಇದೆಯಾ, ನಿನ್ ಕೈಲಿ ಆಗಲ್ಲ. ನೀನ್ ಹೋಗಲ್ಲಿ ಕೂತ್ಕೊ, ನನ್ನ ಅತ್ತೆ ಮತ್ತೆ ಚಿಕ್ಕತ್ತೆ ಜೊತೆ ಪ್ರದಕ್ಷಿಣೆ ಹಾಕ್ತೀನಿ. ರಿತು, ಅದೆಷ್ಟೇ ತಲಹಟೆ ಮಾಡ್ತೀಯಾ? ಅಲ್ಲ ದೊಡ್ಡಮ್ಮ, ಪ್ರತಿ ಸಾರಿ ದೇವಸ್ಥಾನಕ್ ಬಂದಾಗ್ಲೂ ಇಷ್ಟು ಪ್ರದಕ್ಷಿಣೆ ಹಾಕ್ತಿರಲ್ಲ, ಯಾಕೆ? ಹಾ, ನನಗೆ ಈಗ ಗೊತ್ತಾಯ್ತು, ಸಂಜೆ ವಾಕಿಂಗ್ ಕೊಟ್ಟಾರ ಇಲ್ಲೇ ಮುಗಿಸ್ಕೊಂಡ್ಬಿಡೋಣ ಅಂತ ತಾನೆ. ರಿತು, ಯಾಕೋ ಇವತ್ ಮಾತು ಅತಿ ಆಯ್ತು ನಿಂದು. ಏ, ಈ ಪ್ರದಕ್ಷಿಣೆ ಮಾಡೋದ್ರಿಂದ ಏನ್ ಲಾಭ? ಯಾಕೆ ಇದನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದ್ ಬೇಡ್ವಾ? ತಿಳ್ಕೋಬೇಕು ರಿತು, ವಿಚಾರ ಏನು ಅಂತ ತಿಳ್ಕೊಳ್ಳದೆ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ಗೊಡ್ಡು ಅಂತ ಆಡ್ಕೊಳ್ಳೋದಲ್ಲ. ಯಾಕೆ ಹೀಗ್ ಮಾಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋ ಸಣ್ಣ ಪ್ರಯತ್ನನಾದ್ರೂ ಮಾಡಬೇಕು. ವಾವ್ ದೊಡ್ಡಮ್ಮ, ನೀವು ಅತ್ತಿಗೆ ಇಬ್ರು ಒಂದೇ ತರ ಥಿಂಕ್ ಮಾಡ್ತೀರಾ? ಅತ್ತಿಗೇನು ಹೀಗೆ ಹೇಳ್ತಿರ್ತಾರೆ ಗೊತ್ತಾ? ಏನೇ ಕೆಲಸ ಮಾಡದಿದ್ರು ಯಾಕೆ ಮಾಡ್ತೀವಿ ಅಂತ ತಿಳ್ಕೊಂಡ್ ಮಾಡ್ಬೇಕು ಅಂತ. ನಾವ್ ಮಾಡೋ ಕೆಲ್ಸ ನಮಗ್ ಸರಿಯಾಗಿ ಗೊತ್ತಿದ್ರೆ ಮಾತ್ರ ಆ ಕೆಲ್ಸದ ಮೇಲೆ ನಮ್ಗೆ ಇನ್ನೂ ಶ್ರದ್ಧೆ ಬರತ್ತೆ ಅಂತ ಅತ್ತಿಗೆ ಹೇಳ್ತಾ ಇದ್ರು. ಅತ್ತಿಗೆ, ಇವತ್ ನಾನ್ ನಿಮ್ಗೆ ಅತ್ತೆಗೆ ತಕ್ಕ ಸೊಸೆ ಅಂತ ಅವಾರ್ಡ್ ಕೊಡ್ತೀನಿ.
ನೀನೇನೋ ಅವಾರ್ಡ್ ಕೊಡ್ತೀಯರಿತ್ತು ಆದ್ರೆ ನಮ್ಮ ಮತ್ತೆ ನನ್ನನ್ನ ಒಪ್ಪಕೋಬೇಕಲ್ಲ ಈ ತಲಹರಟಿಗೆ ಏನು ಕಡಿಮೆ ಇಲ್ಲ ಗೊತ್ತಾ ನಿನಗೆ ಯಾಕೆ ಪ್ರದರ್ಶನ ಹಾಕ್ತಾರೆ ಅಂತ ಹೇಳು ನೋಡೋಣ ಅಶಿಯೋತ್ಕೆ ಇದೆಲ್ಲ ತಿಳ್ಕೊಂಡಿದ್ದೀರಾ ತಾನೇ ಏನು ಅಲ್ಪ ಸ್ವಲ್ಪ ಗೊತ್ತಿದ್ದೀರಿತ್ತು ಅರೆ ಅತ್ತೆ ಹೇಳ್ತಿದ್ದಾರೆ ಅಂದ್ರೆ ಹೇಳಲೇಬೇಕಲ್ವಾ ಹೇಳಿ ನೋಡೋಣ ನೀವೇನಾದ್ರೂ ಇದ್ರಲ್ಲಿ ಪಾಸ್ ಆದ್ರೆ ದೊಡ್ಡಮ್ಮ ನಿಮ್ಮನ್ನ ಒಪ್ಕೊಂಡಂಗೆ ಏಯ್ ಏನದು ಅಂದ್ರೆ ನಾನು ಒಪ್ಪಿಸ್ತೀನಿ ಸರಿ ಸರಿ ನಾನು ಹೇಳ್ತೀನಿ ಪ್ರದಕ್ಷಿಣೆ ಹಾಕೋಕೆ ಸುಮಾರು ಅರ್ಥಗಳಿದೆ ಭಕ್ತಿ ಮೂಲಕ ನೋಡ್ತೀವಿ ಅನ್ನೋದಾದ್ರೆ ಜಗತ್ತನ್ನೆಲ್ಲ ರಕ್ಷಿಸ್ತಾ ಇರೋ ಆ ಮಹಾಶಕ್ತಿಗೆ ಗೌರವ ತೋರಿಸೋದಕ್ಕೆ ಅಂತ ಪ್ರದಕ್ಷಿಣೆ ಹಾಕ್ತೀವಿ ಬಲಬದಿಯಿಂದ ಶುರು ಮಾಡಿ ವೃತ್ತಾಕಾರದಲ್ಲಿ ಸುತ್ತ ಹಾಕ್ತೀವಲ್ಲ ಅದಕ್ಕೆ ಪ್ರದಕ್ಷಿಣೆ ಅನ್ನೋದು ಇನ್ನೊಂದು ಅರ್ಥದಲ್ಲಿ ನೋಡ್ತೀವಿ ಅನ್ನೋದಾದ್ರೆ ನಾವು ಪ್ರದಕ್ಷಿಣೆ ಹಾಕುವಾಗ ಗರ್ಭಗುಡಿ ಸುತ್ತ ಇರುತ್ತಲ್ಲ ಧನಾತ್ಮಕ ಶಕ್ತಿ ಅಂದ್ರೆ ಪಾಸಿಟಿವ್ ಎನರ್ಜಿ ಅದು ನಮ್ಮ ದೇಹನ ಪ್ರವೇಶ ಮಾಡುತ್ತೆ ಅಷ್ಟೇ ಅಲ್ಲ ಪ್ರದಕ್ಷಿಣೆ ಹಾಕುವಾಗ ನಮ್ಮಲ್ಲಿರುತ್ತಲ್ಲ ಕೆಟ್ಟ ಯೋಚನೆಗಳು ಅದನ್ನ ನಾಶ ಮಾಡಿ ಧನಾತ್ಮಕ ಶಕ್ತಿನ ತುಂಬುತ್ತೆ ಅಷ್ಟೇ ಅಲ್ಲ ರಿತು ನಾವು ಪ್ರದಕ್ಷಿಣೆನ ಎಲ್ಲಿಂದ ಶುರು ಮಾಡ್ತೀವೋ ಅಲ್ಲಿಗೆ ಬಂದು ಮುಗಿಸ್ತೀವಿ ಯಾಕೆ ಹೇಳು ನಾವು ಎಷ್ಟೇ ಬೆಳೆದ್ರು ನಾವು ಎಲ್ಲಿಂದ ಪ್ರಯಾಣ ಶುರು ಮಾಡಿದ್ದೀವಿ ಅನ್ನೋದನ್ನ ಮರಿಬಾರ್ದು ಅಂತ ನಮ್ಮ ಮೂಲವನ್ನ ಇಂಥ ವಿಷಯಗಳಲ್ಲೂ ಆಸಕ್ತಿ ತೋರಿಸಿ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಬಂದಿದ್ದಾಳೆ ಅಂತಾಯ್ತು ಇವಳು ಬದಲಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ